ಎಲ್ಲಾರು ದೀಕ್ಷಾ ಫ್ಯಾನ್ಸ್ ಅಂತೆ, ಇವ್ರಿಗೋಸ್ಕರ ಕಾಯ್ತಿದಾರ ಅಂತೆ ಆಟೋಗ್ರಾಫರ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ. ಇವಾಗ ಹೇರ್ ಸ್ಟೈಲ್ ನೋಡಿ, ಎಷ್ಟು ದಿನ ಆದ್ಮೇಲೆ ಈ ತರ ಜಡೆ ಹಾಕೊಂಡಿದೀನಿ. ಆಮೇಲೆ ನಾವು ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀವಿ. ಆಮೇಲೆ ಇವತ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಕಳ್ಳೆಕಾಯಿ ಪರ್ಷ ಅಂತ ಮತ್ತೆ ವರ್ಷ ಪರ್ಷೆ ಪರ್ಷೆ ಕಳ್ಳೆಕಾಯಿ ಪರ್ಷೆಗೆ ಹೋಗ್ತಾ ಇದೀವಿ. ಕಳ್ಳೆಕಾಯಿ ಪರ್ಷ ಆಮೇಲೆ ನಿಮ್ಗೂ ತೋರಿಸಿವಿ ಅಲ್ಲಿ ಏನೇನಿರುತ್ತೆ ಅಂತ. ಆಮೇಲೆ ಏನ್ ತಿಂತೀವಿ, ಏನೇನ್ ಮಾಡ್ತೀವಿ, ಏನೇನಿರುತ್ತೆ ಅದೆಲ್ಲ ತೋರಿಸ್ತೀವಿ. ಸೊ ಬನ್ನಿ ಹೋಗೋಣ. ಏನು ಮಮ್ಮಿ ನೋಡಿ ಏನ್ ಮಾಡ್ತಾ ಇದಾರೆ. ಆಯ್ತಾ ಹೋಗೋಣ, ಬನ್ನಿ ಹೋಗೋಣ. ನಾವು ಇಡ್ಲಿ ತಿನ್ನಕ್ ಬಂದಿದ್ವಿ ದೇವಸ್ಥಾನಕ್ಕೆ ಹೋಗಿ. ಕಳ್ಳೆಕಾಯಿ ಪರ್ಷೆಗೆ ಹೋಗೋಣ ಅಂದ್ರೆ ಇಡ್ಲಿ ತಿನ್ನಕ್ ಬಂದಿದ್ದ ಅಡಿ ಹೇಳು. ನಮ್ಮ ಮನೆ ಆಚೆ ಕಡೆ ಚೆನ್ನಾಗಿ ಬರುತ್ತಲ್ಲ ಅದು. ಇಲ್ಲಿ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನಾನು ಫಸ್ಟ್ ಜೋಳ ತಿಂತೀನಿ ಅಂತೆ. ಜೋಳ ಕಂಡೆ ಇಲ್ಲ ಇವಳು ಯಾವತ್ತು ಲೈಫಲ್ಲಿ. ಹೌದು, ಏನು ಏನಕ್ಕೆ ಇಷ್ಟು ಕಡಿಜ ಬರ್ತೇವೆ. ಸೊ ಗಾಯ್ಸ್, ನಾವು ಇವಾಗ ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಾನು ಕಾಣ್ತಿದ್ದೀನಿ ಅಲ್ವಾ ಗೊತ್ತಿಲ್ಲ, ಯಾಕಂದ್ರೆ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಶೂಟ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್. ಗಾಯ್ಸ್ ನೋಡಿ, ಸ್ಟಾರ್ ಎಷ್ಟು ದೊಡ್ಡದಾಗಿದೆ. ಗಾಯ್ಸ್ ನಾವು ಇವಾಗ ರೀಚ್ ಆಗಿದ್ದೀವಿ, ಹೋಗ್ಬೇಕು. ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗ್ ಬರ್ತಿದ್ಯೋ ಗೊತ್ತಿಲ್ಲ, ನನ್ನ ಬ್ಯಾಕ್ ಕ್ಯಾಮ್ರಾ. ಸೊ ಗಾಯ್ಸ್, ನಾವು ಇವಾಗ ಗಾಡಿನ ಇದು ಗ್ರೌಂಡ್, ಯಾವ ಗ್ರೌಂಡ್ ಅದು? ಕಬಡ್ಡಿ ಗ್ರೌಂಡ್. ಕಬಡ್ಡಿ ಗ್ರೌಂಡ್ ಇತ್ತಲ್ವಾ, ಅಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಯಾಕಂದ್ರೆ ತುಂಬ ರಶ್ ಇದೆ ಅದಕ್ಕೆ. ದೀಕ್ಷಾ ನೋಡಿ ಕಾಟಿದಾಳೆ. ಏನ್ ಮಮ್ಮಿ, ಮೈಸೂರಿಗಿಂತ ಮೋಸ ಮಮ್ಮಿ ನೋಡಲ್ವಂತೆ ಇದು ಕಳ್ಳೆಕಾಯಿ ಪರ್ಶನ ಯಾವತ್ತು. ಎಲ್ಲ ಸೈಡಲ್ಲಿ ಇದೆ, ಎಲ್ಲ ರಶ್ ಜಾಸ್ತಿ. ಆಮೇಲೆ ಮಮ್ಮಿ ಮೈಸೂರಿಗಿಂತ ಕೆಟ್ಟದಾಗಿದೆ. ಗಾಯ್ಸ್ ಎಲ್ಲ ಬಿದ್ರೆ ಎತ್ತಿ ಮುಟ್ಟಿಬಿಟ್ಟಾಗ್ತಿದೆ. ಇವಾಗ ಇದು ಫೋರ್ ತಗೋಣ ಅಂತ. ತಿನ್ನಕ್ಕೆ ಬಂದಿದ್ದೀವಿ. ಹೌದು, ಲಾಸ್ಟ್ ಟೈಮ್ ಮೈಸೂರಲ್ಲಿ ತೋರಿಸಿದ್ವಿ. ದೀಕ್ಷಾ ನಿಮ್ಮ ಮನೆ ತಾನೇ ಹೇಳ್ತಿದ್ದಲ್ಲ,
ಎಲ್ಲಾರು ದೀಕ್ಷಾ ಫ್ಯಾನ್ಸ್ ಅಂತೆ, ಇವ್ರಿಗೋಸ್ಕರ ಕಾಯ್ತಿದಾರೆ ಅಂತೆ ಆಟೋಗ್ರಾಫ್. ದೀಕ್ಷಾಗೋಸ್ಕರ ಗಾಯ್ಸ್ ಬಂದಿರೋ, ನಿಜವಾಗ್ಲೂ ನಮ್ಮಿಬ್ಬರಿಗೆ ಮೂವಿಗೆ ಕಾಯ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದಕ್ಕೆ ಇಲ್ಲಿರೋರ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟಾಗುತ್ತೆ. ಗಾಯ್ಸ್ ಇವಾಗ ತಾನೆ ಹೊಡೆದ್ರು, ನಾನು ತೆಗಿಯಕ್ಕಾಗಿಲ್ಲ, ಮರ್ತೋಗ್ಬಿಟ್ಟೆ ವಿಡಿಯೋನ. ಹೇ ಗಾಯ್ಸ್, ಸೊ ನಿಮಗೆ ಈ ಪಿಪಿ ಸೌಂಡು ಮತ್ತು ಆ ಗಲಾಟೆ ಎಲ್ಲ ತುಂಬ ಇರಿಟೇಟಿಂಗ್ ಆಗಿದ್ದರೆ ಐ ಆಮ್ ರಿಯಲಿ ಸಾರಿ. ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ಇದನ್ನು ಸಾಯಂಕಾಲದಿಂದ ನೈಟ್ ತನಕ ತಡ್ಕೊಂಡು ಫುಲ್ ತಲೆನೋವೇ ಬಂದುಬಿಟ್ಟಿತ್ತು. ಸೊ ಸೌಂಡ್ ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಬಹುದು, ಜೊತೆಗೆ ಕೈ ಜೋಡಿಸಿರುವಂತಹ ಎಲ್ಲ ಇಲಾಖೆಗಳಿಗೂ ಕೂಡ ವಂದನೆಗಳನ್ನ ಸಮರ್ಪಿಸ್ತಾರೋ. ಭಾರತ್ ಮಾತಾ ಕಿ ಜೈ ಎನ್ನುತ್ತಿರುವಂತಹ ವಾಹನ ತಡೆ ಮಾಡಬಾರದು, ದಯವಿಟ್ಟು ಜಾಗ ಮಾಡಿಕೊಡ್ಬೇಕು. ಅವರಿವರಿನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಶಾಸಕರಿಗೆ, ಮಾನ್ಯ ಸಂಸದರಿಗೆ, ಅಂತೆಯೇ ವಿಧಾನ ಪರಿಷತ್ ಶಾಸಕರಿಗೂ ಕೂಡ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಬಸವ, ಜೈ ಗಣಪ. ಎಲ್ಲ ಗಾಯ್ಸ್ ಇಲ್ಲಿ ಸ್ಟೋರಿ ಬರ್ತಿದ್ದೆ, ನೀವೇ ಓದ್ಕೊಳ್ಳಿ. ನಂಗೆ ಓದಕ್ಕೆ ಕೂಡ ಇಲ್ಲ. ಹೇಳು ಮಮ್ಮಿ, ನಿನ್ನ ಸ್ಟೋರಿ ಗೊತ್ತಲ್ವಾ? ಹೇಳು ಹೇಳು. ಇತ್ತಲ್ಲ ಅದು ತಕ್ಕೋ ಫೋಟೋ ನೋಡ್ಬಿಟ್ಟು. ಸೊ ಗಾಯ್ಸ್, ನಾವು ನಿನ್ನೆ ಮನೆಗೆ ಬಂದ್ವಿ, ಮತ್ತೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಟಯರ್ಡ್ ಬೇರೆ ಆಗಿತ್ತು. ಸೊ ಹಂಗೆ ಫೋನ್ ಕೂಡ ನಾನು ಒಳಗಡೆ ಗಾಡಿ ಒಳಗಡೆ ಹಾಕ್ಬಿಟ್ಟಿದ್ದೆ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಬಂದು ಊಟ ಮಾಡಿ ಮಲ್ಕೊಂಬಿಟ್ವಿ. ಸೊ ಇವತ್ತು ಬೆಳಗ್ಗೆ ಎದ್ದು ವ್ಲಾಗ್ ಎಂಡೆ ಮಾಡಿಲ್ಲ ಅಂತ ಅಂದ್ಬಿಟ್ಟು, ನಾನು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡೆ. ಆಮೇಲೆ ಎಂಡೆ ಮಾಡಿಲ್ಲ ಅಂತಂದ್ಬಿಟ್ಟು ಸರಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡೆ. ಮತ್ತು ದೀಕ್ಷಾ ಸ್ಕೂಲಿಗೆ ಹೋಗಿದ್ದಾಳೆ. ಸೊ ನೀವು ಲಾಸ್ಟ್ ನೋಡಿದ್ದು ಬಂದುಬಿಟ್ಟು ಸುಮ್ಮನೆ ಅಂಗಡಿಗಳೇನೇನಿದೆ ಅಂತೆಲ್ಲ ತೋರಿಸಿದೆ ಅನ್ಸಿದೆ. ಮತ್ತು ಅಲ್ಲಿ ಹಿಂದ್ಗಡೆ ಇಟ್ಟಿದ್ದೀವಿ ನೋಡಿ ಆ ಫ್ಲವರ್ದು, ಅದನ್ನು ನಾವು ತೊಗೊಂಡ್ವಿ ಮಮ್ಮಿ ಪಾರ್ಲರಿಗೆ ಅಂತ. ಆಮೇಲೆ ಪಾಪುಗೊಂದು ಬಾಲ್ ತೊಗೊಳೋಣ ಅಂತ ಅಂದ್ಕೊಂಡು ಆಟ ಆಡೋಕ್ಕೆ ಅಂತ ಒಂದು ಬಾಲ್ ತೊಗೊಂಡು ಅಲ್ಲಿ ಇಟ್ಟಿದ್ದೀವಿ. ಏನು ತೊಗೊಳೋದು ಅಂತ ಯೋಚನೆ ಮಾಡ್ತಾಯಿದ್ವಿ ಪಾಪುಗೆ. ಆಮೇಲೆ ಬೇರೆ ಆಟ ಸಾಮಾನೆಲ್ಲ ಹೆಂಗಿದ್ರು ಇದ್ದೇ ಇರುತ್ತೆ, ಈ ಬಾಲ್ ಅಂದರೆ ಯಾವಾಗ ಬೇಕಾದರೂ ಆಟ ಆಡ್ಬೋದು ಅಂತಂದ್ಬಿಟ್ಟು ಬಾಲ್ನ ತೊಗೊಂಡ್ವಿ. ಆಮೇಲೆ ನಾವು ಒಂದು ಸ್ವಲ್ಪ ಅದು ಇದು ಏನಾದರೂ ತಿಂದ್ವಿ. ಆಮೇಲೆ ಸರಿ ಲೇಟ್ ಆಗಿಬಿಟ್ಟಿತ್ತು, ನಾವು ಆಲ್ಮೋಸ್ಟ್ ಎಷ್ಟಾಗಿತ್ತು ಒಂದು 10:30 ಆಗಿತ್ತು ಅನ್ಸುತ್ತೆ ನಾವು ಮನೆಗೆ ಬಂದಾಗ. ಸೊ 10:30 ಬಂದು ಮಮ್ಮಿ ಅನ್ನ ಮಾಡಿದ್ರು, ಸಾರು ಇತ್ತು ಫಸ್ಟೇ. ಸೊ ಊಟ ಮಾಡಿ ಎಲ್ಲ ಮಲ್ಕೊಂಬಿಟ್ವಿ. ಆಮೇಲೆ ನಿಮಗೆ
ಬುಲ್ ಟೆಂಪಲ್ದು ಆ ಸ್ಟೋರಿ ನಾನು ಹೇಳ್ದೆ ನೀವೇ ಓದ್ಕೊಳ್ಳಿ ಅಂತ ಹೇಳಿದೆಲ್ಲ, ಅದಕ್ಕೆ ಮಮ್ಮಿ ಬೈದರು, ಅದನ್ನು ಓದ್ಬಿಟ್ಟು ನೀನೇ ಹೇಳು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅದನ್ನೇ ಇಷ್ಟೊತ್ತು ಓದ್ತಿದ್ದೆ. ಆಮೇಲೆ ಹೋದ್ಮೇಲೆ ಏನಂತ ಗೊತ್ತಾಯಿತು ಅಂತ ನಿಮಗೆ ಹೇಳ್ತೀನಿ. ಏನಂತಂದರೆ, ಒಂದು 4,000-5,000 ವರ್ಷಗಳ ಹಿಂದೆ ಆ ಜಾಗ ಏನಿದೆ, ಬುಲ್ ಟೆಂಪಲ್ ದೇವಸ್ಥಾನ ಇದೆಯಲ್ಲ ಬುಲ್ ಟೆಂಪಲ್ ರೋಡಲ್ಲಿ, ಅಲ್ಲಿ ಮತ್ತು ಅದ್ರ ಸುತ್ತಮುತ್ತ ಈ ಗುಟ್ಟಲ್ಲಿ, ಆಮೇಲೆ ಇನ್ನೊಂದೇನೋ ಊರು ಹೇಳಿದ್ರು, ಸೊ ಬಸವನಗುಡಿ ಆ ಕಡೆ ಏರಿಯಾಲೆಲ್ಲ ಕಡಲೆಕಾಯಿನ ಬೆಳೆಸ್ತಿದ್ರು. ಸೊ ಏನಾಯ್ತು ಅಂತಂದರೆ, ತುಂಬ ಸರಿಯಾಗಿ ಬೆಳೆ ಎಲ್ಲ ಸರಿಯಾಗಿ ಬರ್ತಿದ್ದಿಲ್ವಂತೆ. ಸೊ ಅದೇ ಟೈಮಲ್ಲಿ ಈ ಫುಲ್ ಮೂನ್ ಟೈಮಲ್ಲೇ ಅದು ಏನಂತೆ, ನಂದಿನೇ ದೇವಲೋಕದಿಂದ ಭೂಮಿಗೆ ಬಂದಿರೋ ಥರ ಕತೆ ಇದೆಯಂತೆ. ಸೊ ಅವ್ರು ಬಂದಿರ್ತಾರಲ್ವ ನಂದಿ, ಆವಾಗ ಕ್ರಾಪ್ಸ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ಕಡಲೆಕಾಯಿನೆಲ್ಲ ತಿನ್ಬಿಡ್ತಾರಂತೆ. ಸೊ ತಿನ್ಬಿಟ್ಟು ಹಂಗೆ ಮಾಯ ಆಗ್ಬಿಡ್ತಾರಂತೆ, ಯಾರಿಗೂ ಗೊತ್ತಾಗಲ್ಲ. ಸೊ ಈ ಫಾರ್ಮರ್ಸ್ ಎಲ್ಲ ಬಂದು ನೆಕ್ಸ್ಟ್ ಡೇ ನೋಡಿದ್ರೆ, ಏನಪ್ಪ ಹಿಂಗಾಗ್ಬಿಟ್ಟಿದೆ ನಮ್ಮ ಬೆಳೆ ಎಲ್ಲ, ಫಸ್ಟೇ ಸರಿಯಾಗಿ ಬರ್ತಿದ್ದಿಲ್ಲ, ಬಂದಿರೋದ್ರಲ್ಲೂ ತಿನ್ಬಿಟ್ಟಿದ್ದಾರೆ, ಯಾರು ಹಾಳು ಮಾಡಿದ್ದು ಅಂತೆಲ್ಲ ಅಂದ್ಕೊಂಡು ಯಾರೋ ಒಂದು ಫಾರ್ಮರ್ನ ನೈಟೆಲ್ಲ ಕಾವಲ್ಗಿಡ್ತಾರಂತೆ. ಸೊ ಆವಾಗ ಅದು ಫುಲ್ ಮೂನ್ ಡೇ ಇರುತ್ತೆ, ಒಂದಿನ ಹಿಂದಿನ ದಿನ ಇದಾಗಿರೋದು. ಸೊ ನೆಕ್ಸ್ಟ್ ಡೇ ಬಂದು ಫುಲ್ ಮೂನ್ ಇರುತ್ತೆ. ಸೊ ಕಾಯ್ತಾ ಇರ್ತಾರೆ ಹಂಗೆ, ಆವಾಗ ಸಡನ್ನಾಗಿ ಒಂದು ದೊಡ್ಡದಾಗಿ ಗೋಲ್ಡನ್ ಕಲರಲ್ಲಿ ಈ ಹಸು ಏನಂತಾರೆ ಆ ಥರ ಏನೋ ಕಾಣಿಸ್ಕೊಳುತ್ತೆ ಅವ್ರಿಗೆ. ಸೊ ಆವಾಗ ಏನು ಮಾಡ್ತಾರೆ, ಇವರು ನೋಡ್ತಿರ್ತಾರೆ, ಅದು ಬಂದ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ಹೋಗುತ್ತೆ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಅವರೆಲ್ಲರಿಗೂ ಹೇಳ್ತಾರೆ ಈ ಥರ ಒಂದು ಹಸು ಇದೆ, ಅದೇ ಎಲ್ಲ ತಿಂದಿದ್ದು ನಮ್ಮದು ಕ್ರಾಪ್ ಎಲ್ಲ ಅಂತ. ಸೊ ಅದಕ್ಕೆ ಒಂದು ಫಾರ್ಮರ್ ಏನು ಮಾಡ್ತಾನೆ, ಕೋಪದಲ್ಲಿ ಆ ಹಸುಗೆ ಹೊಡಿತಾನಂತೆ. ಸೊ ಅದಕ್ಕೆ ಹೊಡೆದಿರೋದಕ್ಕೆ ನಂದಿ ಏನು ಮಾಡ್ತಾರೆ, ಓಡೋಗ್ಬಿಟ್ಟು ಒಂದು ಜಾಗ ಇರೋಲ್ಲ ಆ ಜಾಗದಲ್ಲಿ ಕುತ್ಕೊಂಡ್ಬಿಡ್ತಾರಂತೆ, ಕುತ್ಕೊಂಡು ಸ್ಟ್ಯಾಚು ಥರ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಆ ಸ್ಟ್ಯಾಚು ಏನಾಯಿತು, ದಿನದಿಂದ ದಿನ ದೊಡ್ಡದಾಗ್ತಾನೆ ಹೋಯ್ತಂತೆ. ಸೊ ಎಷ್ಟು ದೊಡ್ಡದಾಗ್ಬಿಡ್ತು, ಆಮೇಲೆ ಜನಗಳೆಲ್ಲ ತಲೆ ಕೆಡಿಸ್ಕೊಡ್ತಾರೆ, ಏನಪ್ಪ ಮಾಡೋದು ಅಂತೆಲ್ಲ. ಆವಾಗ ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಶಿವ ಬಂದ್ಬಿಟ್ಟು ನಂದಿ ತಲೆ ಮೇಲೆ ಏನೋ ಇಡ್ತಾರಂತೆ. ಸೊ ಆವಾಗ ಸ್ಟಾಪ್ ಆಗುತ್ತಂತೆ ಬೆಳೆಯೋದು. ಸೊ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟು ಹೇಳಿದ್ರು ಅವರು 12 feet ಏನೋ ಹೇಳಿದ್ದಾರೆ. ಸೊ ಅಷ್ಟು ದೊಡ್ಡದಾಗಿದೆ ಅದು. ಆಮೇಲೆ ಅದು ಸ್ಟೋರಿ ಎಲ್ಲ ಆಗದ್ಮೇಲೆ ಒಂದು ಸ್ವಲ್ಪ ವರ್ಷಗಳ ನಂತರ, ಇವಾಗ ಕೆಂಪೇಗೌಡ ಇದ್ರಲ್ಲ, ಸೊ ಆವಾಗ ಕೆಂಪೇಗೌಡ ಬಂದು ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡು ಹೋದ್ಮೇಲೆ ಅದೇ ದಿನ ಅವ್ರ ಕನಸಲ್ಲಿ ನಂದಿ ಮತ್ತು ಶಿವ ಎಲ್ಲ ಬಂದು ಹೇಳ್ತಾರಂತೆ. ಸೊ ಅದಕ್ಕೆ ಕೆಂಪೇಗೌಡ ಈ ದೇವಸ್ಥಾನನ ಕಟ್ಟಿಸಿ ಇಲ್ಲಿ ವರ್ಷ ವರ್ಷನೂ ಕಡಲೆಕಾಯಿ ಪರಿಷೆ ಅದು ಇದು, ಮತ್ತು ಈ ಫಾರ್ಮರ್ಸ್ ಏನೇ ಬೆಳೆದ್ರೂ ಕಡಲೆಕಾಯಿನ ಎಷ್ಟೇ ಬೆಳೆದ್ರೂ ಒಂದಿಷ್ಟು ತೊಗೊಂಬಂದು ಫಸ್ಟು ನಂದಿ ಕೊಡ್ತಾರಂತೆ, ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಪ್ರಸಾದ ಥರ ಹಂಚ್ತಾರಂತೆ. ಸೊ ಅದನ್ನು ಇಟ್ಬಿಟ್ಟು ಹೋಗಿರ್ತಾರ ಅಲ್ವಾ, ಸೊ ನೆಕ್ಸ್ಟ್ ಡೇ ನೋಡಿದ್ರೆ ಅದೆಲ್ಲ ಬಸವ ತಿಂದಿರ್ತಾರೆ ಅಂತ ಕತೆ ಇದೆ. ಸೊ ಇಷ್ಟಾಗಿತ್ತು ಬುಲ್ ಟೆಂಪಲ್ ಕತೆ. ಮತ್ತು ಕಡಲೆಕಾಯಿ ಪರಿಷೆ ಹೆಂಗೆ ನಡೆಯುತ್ತೆ, ಏನೇನಿರುತ್ತೆ ಅದೆಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀವಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ಥರ ಏನಾದರೂ ಡಿಫ್ರೆಂಟ್ ವ್ಲಾಗ್ಸ್ಗೆ ಕಾಯ್ತಾ ಇರಿ. ಸೊ ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ವ್ಲಾಗ್. ಬಾಯ್.